ನಗರದಲ್ಲಿ ಜನವರಿ 28ರಂದು ನಡೆದ ಶೌರ್ಯ ಸಂಚಲನ ಯಾತ್ರೆಯಲ್ಲಿ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಪ್ರಾದೇಶಿಕ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಎಂಬುವವರು ಸುರತ್ಕಲ್ನಲ್ಲಿ ನಡೆದ ಫಜಿಲ್ ಹತ್ಯೆಯನ್ನು ನಮ್ಮವರೇ ಮಾಡಿದ್ದಾರೆ ಎಂದು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಬಿಎಚ್ ರಸ್ತೆಯ ಎಸ್ಪಿ ಕಚೇರಿಯಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಹಾಪುರ್ ವಾಡ ಅವರಿಗೆ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಕಾರ್ಯಕರ್ತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಸಲ್ಲಿಕೆ ಮಾಡಲಾಯಿತು. ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಜಮಾತ್ ಎ ಇಸ್ಲಾಮಿ ಹಿಂದ್ ಹಾಗೂ ಸ್ಯಾಲಿಟೇಟರಿ ಯೂತ್ ಮೂವ್ಮೆಂಟ್ ಸಂಘಟನೆಗಳ ಮುಖಂಡರು ಎಸ್ಪಿ ಅವರಿಗೆ ಮನವಿ ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ನ ಜಿಲ್ಲಾಧ್ಯಕ್ಷ ತಾಜುದ್ದೀನ್ ಶರೀಫ್, ಸ್ಯಾಲಿಡೇಟರಿ ಯೂತ್ ಮೂವ್ಮೆಂಟ್ನ ಸೆಕ್ರೆಟರಿ ಉಮರ್ ಫರೂಕ್, ಜಮಾತ್ ಎ ಇಸ್ಲಾಂ ಹಿಂದ್ನ ಅಧ್ಯಕ್ಷ ಅಸಹುಲ್ಲಾ, ತುಮಕೂರು ಚಾರಿಟೇಬಲ್ ಟ್ರಸ್ಟ್ನ ಹೌಸ್ ಮುಜ್ ಮಿಲ್ ಮುಸ್ತಾಫಾ, ರಿಹಾನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. शरण टेम्पल नाम का एक विश्वविद्यालय परिषद का रीजनल सेक्रेटरी तुमकूर को आकर जो है जिस तरह सरकारी बयान देकर है इसके खिलाफ कठिन हिंदे मंत केस मत ना कड़ेदी मनवे अंतर पुनः पुनर् मत आगबार् पुनः पुनः ईर केस आगता है आगबार्डू इंतवे इंत आयोजक ऐन वि एच पी मत भजन दल आयोजक ईर समावेश मत अवकाश नहीं ना अदर नम मन स्वीक रीति ना पंपेल इली तुमकूर नगर के बंदेन वाबे तुमकूर नगर शांतियुत ना शिवकुमार स्वामीजी सिद्देशन्य स्नेगलाला केटीवी न्यूज़ तुमकूर.